ದೊಡ್ಡ ಆಘಾತವನ್ನು ಉಂಟು ಮಾಡಿದಂತ ದಿನ. ಭಗವಂತ ಯಾಕಿಂತ ದೊಡ್ಡ ಕ್ರೂರಿ ಇದ್ದಾನೆ ಅಂತ ಹೇಳಿ ನನಗೆ ಅರ್ಥ ಆಗ್ತದೆ. ನಮ್ಮ ಕಾರ್ಯಾಧ್ಯಕ್ಷರಾದಂತ ಧ್ರುವನಾಯ್ಕವರು ಒಬ್ಬ ದೊಡ್ಡ ಅಜಾತ ಶತ್ರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ದುರಾಧಾರಿಯಾಗಿ ಸಮಾಜದ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ದಂತ ಒಬ್ಬ ಸರಳತೆಯ ನಾಯಕ. ಅವರು ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಚಾಚು ತಪ್ಪದೆ ಪಕ್ಷದ ನಿಷ್ಠೆ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಇವೆಲ್ಲ ಕೂಡ ಮತ್ತೊಂದು ಹೆಸರು ಪಡೆದಂತ ಒಬ್ಬ ಅತಿಮಂತ ಆತ್ಮೀಯ. ನನ್ನ ಕಾರ್ಯಾಧ್ಯಕ್ಷರಾಗಿ ಬಹುಶಃ ಈ ಕೋವಿಡ್ ಸಂದರ್ಭದಲ್ಲಿ ಅವರು ನಮ್ಮ ಚಂದ್ರಪ್ಪನವರೆಲ್ಲ ಸೇರಿಕೊಂಡು ಏನು ಆರೋಗ್ಯಸ್ಥ ಕಾರ್ಯಕ್ರಮವನ್ನ ನಿರ್ವಹಿಸಿದಂತ ಒಂದು ರೂಪರೇಷೆಗಳು, ರೀತಿ, ಆ ಒಂದು ಬದ್ಧತೆ ಇವೆಲ್ಲ ಕೂಡ ಇಡೀ ರಾಜ್ಯದ ಮತ್ತು ಸಂಘಟನೆಯ ರಾಜಕಾರಣಕ್ಕೆ ಒಂದು ಶಾಶ್ವತವಾಗಿ ಉಳ್ಕೊಂಡಂತ ಕಾರ್ಯಗಳು. ನನಗೆ ನಾನು 3 ಗಂಟೆಗೆ ಮಲಗಿದೆ. ನಾನು ಸಾಮಾನ್ಯ ಒಂದೇ ಪಿಲ್ಸ್ ತೊಗೊಂಡು ಮಲಗೋನಿ, ಒಂದು 2 ಪಿಲ್ಸ್ ತೊಗೊಂಡು ಮಾಡ್ತೀನಿ, ಇದ್ರೆ ಮುಂದಿನ ಡೈಲಿನ ಆಗ್ತೀನಿ. ಸೊ 6:30ವರೆಗೆ ನಮ್ಮ ಮನೆಗೆ ನಮ್ಮ ಕುಟುಂಬದ ಡಾಕ್ಟ್ರಿ ಒಬ್ರು ಜೊತೆ ಇದ್ದವರು ಈ ರೀತಿ ಆಗ್ತಾ ಇದ್ದಾರೆ. ಇನ್ನ ಮನೆ ಹಾಸ್ಪಿಟ್ಲ್ಗೆ ಬರ್ತಾ ಇದೆ ಅಂತ ನಮ್ಮ ಪತ್ನಿಗೆ ತಿಳಿಸಿದ್ದಾರೆ. ಆಮೇಲೆ ಅವರು ಎಬ್ಬಿಸಕ್ಕಿದ್ದೆ ಮುಂದೆ ನೋಡ್ಕೊಂಡು ಎಬ್ಬಿಸಿದ್ರು ಹಾಸ್ಪಿಟ್ಲ್ ತಗೊಂಡು ತೆಗೆದುಕೊಳ್ಳ ಈ ತರ ಸೀರಿಯಸ್ ಆಗಿದೆ, ಮ್ಯಾಸಿವ್ ವಾಟ್ ಅಟ್ಯಾಕ್. ಬ್ಲಡ್ ವಾಮಿಟ್ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೊಂಡಿದ್ದಾರೆ. ನಾನು ತಕ್ಷಣ ಡಾಕ್ಟರ್ ಸಂಪರ್ಕವನ್ನು ಮಾಡಿದೆ. ಇತ್ತಾ ಇದ್ದವರು ಇಲ್ಲ, ಪೇಷನ್ಸ್ ಕಾನ್ಶಿಯಸ್ ಇಲ್ಲ ಸರ್ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಅಷ್ಟೊತ್ತಿಗೆ ತಿರ್ಗಿ ವಾಪಸ್ 5 ನಿಮಿಷಕ್ಕೆ ನನಗೆ ನೋ ಮೋರ್ ಅಂತ ಹೇಳಿ ನನಗೆ ಸುದ್ದಿ ಬಂತು. ಇಡೀ ನಮ್ಮ ಕುಟುಂಬ ಅಂದರೆ ಕಾಂಗ್ರೆಸ್ ಕುಟುಂಬ ಮತ್ತು ಆ ಜಿಲ್ಲೆ ಮತ್ತು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೂಡ ಒಂದು ಬಹಳ ಶ್ರದ್ಧಾಪೂರ್ವಕವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಂತೆ. ಅವ್ರ ಕುಟುಂಬದ ಆಸ್ತಿ ಆಗಿರಲಿಲ್ಲ, ನಮ್ಮ ಪಕ್ಷ ಮತ್ತು ಇಡೀ ಅವರ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಇವೆಲ್ಲ ಅವರ ಜವಾಬ್ದಾರಿ. ಊರಿಗೂ ಎಲ್ಲ ಎಲ್ಲ ಸಮಸ್ಯೆಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಬಗೆಹರಿಸ್ಕೊಂಡು ಪಕ್ಷದಲ್ಲಿ ಅವರ ಪ್ರಾಮಾಣಿಕವಾದಂತ ಸಲಹೆಯನ್ನು ಕೊಟ್ಟುಕೊಂಡು ಎಲ್ಲ ಕೆಲಸವನ್ನ ಬಹಳ ಜವಾಬ್ದಾರಿಯಾಗಿ ಮಾಡಿಕೊಂಡು ಬರ್ತಾ ಇದ್ರು. ಮೊನ್ನೆ ಕೂಡ ನಂಜನಗೂಡಿನಲ್ಲಿ ಬಹುಶಃ ನನ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಆ ಒಂದು ಕಾರ್ಯಕ್ರಮ ಒಂದು ಇತಿಹಾಸಕ್ಕೆ ಪುಟಕ್ಕೆ ಹೋಗ್ತದೆ ಅಂತ ಕಾರ್ಯಕ್ರಮ ಕೂಡ ಅವರು ನಿರ್ವಹಿಸಿದ್ರು. ನಾವೇನು ತೀರ್ಮಾನ ಮಾಡಿದ್ದೋ ಅವ್ರೇನು ಬೈಕ್ ಇದು ಅಂತೇಳಿ ಈ ವೇದಿಕೆಯಲ್ಲಿ ನಾನು ಅದನ್ನು ಮಾತಾಡೋಕೆ ಹೋಗಲಿಲ್ಲ. ಆದರೆ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಹಳ ಆತ್ಮೀಯ. ಅವರು ನಾನು ಶ್ರೀನಿವಾಸ ಪ್ರಸಾದ್ ಬಲವಂತವಾಗಿ ಅವರಿಗೆ ಲೋಕಸಭೆ ಕಳಿಸ್ದು, ನಾನು ಕೂಡ ಅವ್ರನ್ನ ಕರ್ಕೊಂಡು ಕೃಷ್ಣ ಲೋಕಸಭೆ ಅವರ ದೇಶ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಟಿಕೆಟ್ ಕೊಡಿಸಿ ಬಲವಂತವಾಗಿ ಕೊನೆಗೆ ಒಂದು ಓಟ್ನಲ್ಲಿ ಗೆದ್ದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸವನ್ನ ಪಾತ್ರರಾದಂಥವ್ರು. ಇವತ್ತು ನನಗೆ ನಂಬಕ್ಕಾಗ್ತಾ ಇಲ್ಲ
ಕೆಳಗಡೆ ಅವ್ರ ಕಚೇರಿ ಇದೆ, ಅವ್ರ ಫೋಟೋ ಮೇಲ್ಗಡೆ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ದುಃಖವನ್ನ ನಾವು ಹಂಚ್ಕೊಳ್ತಾ ಇದ್ದೇವೆ. ನಂಜನಗೂಡು ಊರಿನಲ್ಲಿ ಪಾದ ಜೋಡೋ ಯಾತ್ರಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಅವ್ರು ಕೊಟ್ಟಂತಹ ಸಲಹೆ ಎರಡು ಸಮಾಜವು ಇಲ್ಲಿ ಬಹಳ ದೂರ ಇದ್ದಾರೆ, ಸವರ್ಣೀಯರು ಮತ್ತು ಪರಿಶಿಷ್ಟ ಜಾತಿಯವರು. ಇದಕ್ಕೇನಾದ್ರು ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿ ಬದ್ನಾಳಿನಲ್ಲಿ ಬಹಳ ವರ್ಷಗಳಿದ್ದಂಥ ಭಿನ್ನಾಭಿಪ್ರಾಯನ ರಾಹುಲ್ ಗಾಂಧಿಯವ್ರ ಕೈಯಲ್ಲಿ ಭಾರತ್ ಜೋಡೋ ರಸ್ತೆ ಅಂತ ನಿರ್ಮಾಣ ಮಾಡಿ ಎರಡು ಸವರ್ಣಿಯರನ್ನ ಜೊತೆಗೆ ಊಟ ಮಾಡಿಸಿ ಒಂದು ಆ ಒಂದು ಇತಿಹಾಸ ಪುಟಕ್ಕೆ ಸೇರಿದಂಥ ಒಬ್ಬ ಸಣ್ಣ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ನಾನು ಬೇರೆ ಸಂದರ್ಭದಲ್ಲಿ ಅನೇಕ ವ್ಯಾಖ್ಯಾನಗಳನ್ನು ರಾಜ್ಯದ ಎಲ್ಲ ನಾಯಕರುಗಳನ್ನು ಚರ್ಚಿಸಿ ನಾನು ಈ ಒಂದು ಸಭೆಯನ್ನು ಮಾಡಿ ಚರ್ಚೆ ಮಾಡೋಣ. ಆದರೆ ಈ ಒಂದು ಸಭೆ ನಾವು ಇವತ್ತು 2-3 ಗಂಟೆಗೆ ನಮ್ಮ ACC ಅಧ್ಯಕ್ಷರು ಕೂಡ ದೆಹಲಿಯಿಂದ ಅವರು ವೇಣುಗೋಪಾಲ್ ಅವರು ಕೂಡ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಬಂದು ಅವ್ರಿಗೆ ಅಂತಿಮ ಗೌರವನ ಸಲ್ಲಿಸುವಂಥ ಕೆಲಸ ಕೂಡ ಆಗ್ತದೆ. ಅದಕ್ಕೆ ನಾವು ಕೂಡ ಎಲ್ಲ ಇದೆಲ್ಲ ಇಲ್ಲಿ ನಮ್ಮ ಪರಿವಾರನ ಹೊರಡಬೇಕಾಗಿದೆ. ಆದರೆ ನಮ್ಮ ಕಚೇರಿಯಲ್ಲಿ ನಾವು ಮಾಡಬೇಕಾಗಿದೆ 2-5 ಗಂಟೆವರೆಗೂ ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಶರೀರವನ್ನು ಅಲ್ಲಿಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಸಿದ್ಧತೆ ಆಗ್ತಾ ಇದೆ. ನಾಳೆ ಮಧ್ಯಾಹ್ನ ಅವರ ಸ್ವಂತ ಊರಿನಲ್ಲಿ ಅವರ ಅಂತಿಮ ಯಾತ್ರೆ ಅಲ್ಲಿ ಅವ್ರ ಕುಟುಂಬದವರು ಇಟ್ಕೊಂಡಿದ್ದಾರೆ. ನಾವು ಕೂಡ ನಾವು ಪಕ್ಷದವರು ನಾವು ನಮ್ಮ ಸ್ನೇಹಿತರಿಗೆ ನಮ್ಮ ಕಾರ್ಯದರ್ಶಿಗೆ ನಾವು ಏನು ಕೋರೋನ ಸಲ್ಲಿಸ್ಬೇಕು ಆ ಕೆಲಸ ನಾವು ಮಾಡಲೇಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ದುಡ್ಡಾಗಿ ನಮ್ಮ ಕರೆಗೆ ವಿಚಾರ ತಿಳಿದ ತಕ್ಷಣ ತಾವೆಲ್ಲ ಬಂದು ಗೌರವನ ಸಲ್ಲಿಸಿದ್ದೀರಿ. ಎಲ್ಲ ವೇದಿಕೆಯಲ್ಲಿರುವಂಥ ನಾಯಕರಿಗೆ ತಮಗೆ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ನಾವು ಅರ್ಜೆಂಟಾಗಿ ತಿಳಿಸೋಕ್ಕಾಗಿಲ್ಲ, ತಾವು ಕ್ಷಮಿಸಬೇಕು. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಎಲ್ಲ ಅವರ ಕುಟುಂಬ ಅವರ ಪರಿವಾರ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ ಕುಟುಂಬ ಮತ್ತು ಬಹಳ ಸ್ನೇಹಿತರು ಪಕ್ಷಾತ್ಮಕವಾಗಿ ಅಜಾತ ಶತ್ರು ಅನ್ನಿಸ್ಕೊಂಡಂಥವ್ರು ಮತ್ತು ನನ್ನ ಆತ್ಮೀಯ ಸಹೋದರ ಟೂರ್ನಾಯ್ಡ್ರು ಕಾರ್ಯಾಧ್ಯಕ್ಷ ಒಬ್ಬರೇ ಅಲ್ಲ, ಅವರು ಸಹೋದರಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ACC ಪ್ರಧಾನ ಕಾರ್ಯದರ್ಶಿ ಸುಜೀವ್ ಸಾವಲ್ ಸರ್ ಮಾತಾಡ್ತಾರೆ.